ಪ್ರಾಚೀನ ಭಾರತದ ನೈಜ ಚರಿತ್ರೆ ಆಳ ಅಗಲ ಯಾರಿಗೂ ಗೊತ್ತಿಲ್ಲ ಕೆಲವೊಂದು ಬೇಕೆಂದೇ ಮುಚ್ಚಿಟ್ಟಿದ್ರೆ ಇನ್ನು ಕೆಲವು ಕೆದಕಿದಷ್ಟು ಹೊರಬರುತ್ತೆ ಸನಾತನ ಧರ್ಮದ ಪ್ರಭಾವ ಗ್ರೀಕ್ ರೋಮರಿಗೂ ಹಬ್ಬಿತ್ತು ಅನ್ನೋದು ಗೊತ್ತಿದೆ ಆದರೆ ಅದಕ್ಕೆ ಪೂರಕ ಸಾಕ್ಷ್ಯಗಳು ಇರೋದ್ರ ಬಗ್ಗೆ ನಮಗಂತೂ ಗೊತ್ತೇ ಇಲ್ಲ ಸ್ನೇಹಿತರೆ ಎಲ್ಲಿಯ ಗ್ರೀಕ್ ಎಲ್ಲಿಯ ಭಾರತ ಅಂತೀರಾ ಹೌದು ಗ್ರೀಕ್ನಲ್ಲೂ ಸನಾತನ ಧರ್ಮದ ಆರಾಧ್ಯ ವಿಷ್ಣುವಿನ ಭಕ್ತರಿದ್ದರು ಇಲ್ಲಿನ ದೇವರನ್ನ ಪೂಜಿಸೋ ರಾಜ ಪರಂಪರೆ ಇತ್ತು ಅಷ್ಟೇ ಅಲ್ಲ ಭಾರತಕ್ಕೆ ಬಂದಿದ್ದ ಗ್ರೀಕ್ ರಾಯಭಾರಿ ಮಹಾನ್ ವಿಷ್ಣು ಭಕ್ತ ಆಗಿದ್ದು ಅಲ್ಲದೆ ಇಲ್ಲಿ ವಿಷ್ಣು ದೇಗುಲವನ್ನ ಒಂದು ಗರುಡ ಕಂಬವನ್ನ ಸ್ಥಾಪಿಸಿದ್ದ ಎಸ್ ಅಚ್ಚರಿ ಆಗ್ತಿದೆ ಅಲ್ವೇ ವಿಷ್ಣುವಿನ ಮಹಾ ಭಕ್ತನಾಗಿ ಭಾರತದಲ್ಲಿದ್ದಾಗ ವಿಷ್ಣುವಿಗಾಗಿಯೇ ದೇಗುಲ ಸ್ತಂಭವನ್ನ ಕಟ್ಟಿಸಿದ್ದು ಗ್ರೀಕ್ ರಾಯಭಾರಿ ಹಿಲಿಯೋಡೋರಸ್ ಈತ ಕಟ್ಟಿಸಿದ ಆ ದೇಗುಲ ಈಗ ಅಳಿದು ಹೋದ್ರು ಸ್ತಂಭ ಹಾಗೇ ಇದೆ ಮಧ್ಯಪ್ರದೇಶದ ವಿದಿಶಾದಲ್ಲಿರೋ ಈ ಸ್ತಂಭ ಗ್ರೀಕ್ ರಾಯಭಾರಿಯ ಭಕ್ತಿಯನ್ನ ಹೇಳುತ್ತೆ ಸ್ನೇಹಿತರೆ ಹಿಲಿಯೋಡೋರಸ್ ಯಾರು ಅಂದ್ರೆ ಭಾರತ ಗ್ರೀಕ್ ಭಾಗಗಳನ್ನ ಆಳ್ತಾ ಇದ್ದ ಇಂಟಿಯಾಲ್ಸಿದಸ್ ಅನ್ನೋ ಗ್ರೀಕ್ ದೊರೆಯ ಮಂತ್ರಿ ಶಕಪೂರ್ವ 124ರಿಂದ 83ರವರೆಗೆ ಭಾರತದ ಮಧ್ಯಭಾಗದಲ್ಲಿ ಆಳ್ವಿಕೆ ನಡೆಸಿದ್ದ ಶುಂಗ ರಾಜಮನೆತನದ ಭಗಭದ್ರ ರಾಜನ ಆಸ್ಥಾನಕ್ಕೆ ಹಿಲಿಯೋಡೋರಸ್ ಗ್ರೀಕ್ ರಾಯಭಾರಿಯಾಗಿ ಬಂದಿದ್ದ ಇಂಟಿಯಾಲ್ಸಿದಸ್ ರಾಜನ ಸಾಮ್ರಾಜ್ಯ ಈಗಿನ ಪಾಕಿಸ್ತಾನದ ತಕ್ಷಶಿಲಾದವರೆಗೂ ಹಬ್ಬಿತ್ತು ಆ ಹೊತ್ತಿಗೆ ಸ್ನೇಹ ಸಂಬಂಧ ವೃದ್ಧಿಗಾಗಿ ಆ ರಾಜ ಹಿಲಿಯೋಡೋರಸ್ನನ್ನ ಭಗಭದ್ರನ ಆಸ್ಥಾನಕ್ಕೆ ಕಳುಹಿಸಿದ ಹಾಗೆ ಭಾರತಕ್ಕೆ ಬಂದಿದ್ದ ಹಿಲಿಯೋಡೋರಸ್ನಲ್ಲಿ ಒಂದು ಅಮೂಲ್ಯವಾದ ಬದಲಾವಣೆಯಾಗಿತ್ತು ಆತ ನಿಧಾನವಾಗಿ ಸನಾತನ ಧರ್ಮದ ಆಚರಣೆ ಸಂಸ್ಕೃತಿ ವೇದಗಳ ಬಗ್ಗೆ ಆಕರ್ಷಿತನಾಗಿದ್ದ ಮುಂದೊಂದು ದಿನ ಆತ ವೈಷ್ಣವ ಪಂಥವನ್ನ ಸ್ವೀಕರಿಸಿದ್ದು ವಿಷ್ಣುವಿನ ಮಹಾನ್ ಭಕ್ತನಾಗಿ ಹೋಗಿದ್ದ ಇಂತಹ ಹಿಲಿಯೋಡೋರಸ್ ವಿಷ್ಣುವಿಗೆ ಅಂತ ದೇಗುಲವನ್ನ ಕಟ್ಟೋದಕ್ಕೆ ನೋಡಿದ್ದು ಇದಕ್ಕಾಗಿ ಶುಂಗ ರಾಜನ ಬಳಿ ಜಾಗ ಕೇಳಿದ್ದ ಸ್ವತಃ ಸನಾತನ ಧರ್ಮದ ಬಗ್ಗೆ ಅಪಾರ ನಂಬಿಕೆ ಅದನ್ನೇ ಆಚರಣೆ ಮಾಡ್ತಿದ್ದ ಭಗಭದ್ರ ತಡ ಮಾಡದೆ ಮಧ್ಯಪ್ರದೇಶದ ವಿದಿಶಾದಲ್ಲಿ ವಿಷ್ಣು ದೇಗುಲಕ್ಕೆ ಜಾಗ ಕೊಟ್ಟಿದ್ದ ಇದರಿಂದಾಗಿ ಅಲ್ಲೊಂದು ಚತುರ್ಭುಜಾಕಾರದ ದೇಗುಲ ತಲೆ ಎತ್ತಿ ನಿಂತಿದ್ದು ಜೊತೆಗೆ ಗರುಡ ಕಂಬವನ್ನು ಸ್ಥಾಪಿಸಲಾಗಿತ್ತು ದೇವಸ್ಥಾನ ಅಂದ್ರೆ ಅದಕ್ಕೊಂದು ಗರುಡ ಕಂಬವೂ ಇರುತ್ತೆ ಇಲ್ಲಿ ಅದೇ ವಿಶೇಷ ಯಾಕಂದ್ರೆ ಆ ಗ್ರೀಕ್ ರಾಯಭಾರಿ ಹಿಲಿಯೋಡೋರಸ್ ದೇವಸ್ಥಾನ ಕಟ್ಟಿಸಿದ ದೇಗುಲ ಇದು ಅಂತ ಗೊತ್ತಾಗೋದು ಆ ಗರುಡ ಕಂಬದಲ್ಲೇ ಸಂಸ್ಕೃತ ಪಾಲಿ ಬ್ರಾಹ್ಮಿ ಭಾಷೆಗಳ ಶಾಸನವನ್ನ ಇದರಲ್ಲಿ ಬರೆಯಲಾಗಿದ್ದು ಆ ಮೂಲಕ ಹಿಲಿಯೋಡೋರಸ್ನ ಶ್ರೇಷ್ಠತೆ ಅದರಲ್ಲಿ ಕಾಣಿಸುತ್ತೆ ಅಷ್ಟೇ ಅಲ್ಲ ಸನಾತನ ಧರ್ಮದ ಮೇಲೆ ಆತನ ನಂಬಿಕೆ ಹಿನ್ನೆಲೆಯಲ್ಲಿ ವೈದಿಕ ತತ್ವದ ಸಾರಗಳು ಅದರಲ್ಲಿ ಕಾಣಸಿಗುತ್ತೆ ಇವತ್ತು ಸಾವಿರಾರು ವರ್ಷದ ಹಿಂದಿನ ಆ ದೇಗುಲ ದೇಗುಲಾಗಿ ಉಳ್ಕೊಂಡಿಲ್ಲ ಕೇವಲ ಅದರ ಪಂಚಾಂಗ ಮಾತ್ರ ಇದೆ ಆದರೆ ಸ್ವಲ್ಪ ಹಾನಿಗೊಳಗಾಗಿ ನಿಂತಿರುವ ಗರುಡಗಂಬ ಇದೆ ಅದರಲ್ಲಿ ಮಹಾ ವಿಷ್ಣು ಭಕ್ತ ಹಿಲಿಯೋಡೋರಸ್ನ ಕತೆ ಹಾಗೇ ಇದೆ ಇಂತಹ ದೇಗುಲ ಇತ್ತು ಗರುಡ ಕಂಬ ಇದೆ ಅನ್ನೋದನ್ನ ಕಂಡು ಹಿಡಿದಿದ್ದು ಬ್ರಿಟಿಷ್ ಸೇನೆಯ ಇಂಜಿನಿಯರ್ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಎಂಬಾತ ಆತನಿಂದಲೇ ಈ ಜಾಗ ಬೆಳಕಿಗೆ ಬಂತು ಆದರೆ ಇಷ್ಟೆಲ್ಲ ವಿಚಾರ ಗೊತ್ತಾದ್ರೂ ಅದನ್ನ ನಮ್ಮ ಇತಿಹಾಸ ಪುಸ್ತಕದಿಂದ ವ್ಯವಸ್ಥಿತವಾಗಿ ಮುಚ್ಚಿಡಲಾಯಿತು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ